नमस्कार कन्नड नाडिगे स्वागत नानु पृथ्वीराज हार्नहल्ली हेज विवादक्कू उग्र नंटिदे सचिवरिंद ऐसिस नंटिन गुट्टु रट्टु माड्ता इद्दारे सीएम हेळिद्दु इदेना हागाद्रे हिजाब किच्चिन होस कहानी हिजाब होराटद हिंदे विदेशी होराटद कैवाड इदे उडुपियल्लि ಕಂದಾಯ ಸಚಿವ ಅಶೋಕ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಪ್ರತಿಭಟನೆ ಮಾಡುತ್ತಾ ಇರುವಂತದ್ದು ವಿದ್ಯಾರ್ಥಿನಿಯರ ತಪ್ಪಿನಿಂದ ಅಲ್ಲ ಉಡುಪಿಯಲ್ಲಿ ಆರಂಭವಾದಂತ ಹೋರಾಟ ಇದೆ ಪ್ರಪಂಚಕ್ಕೆ ಹೋಗಿದ ಹೇಗೆ ಇಷ್ಟು ಫಾಸ್ಟ್ ಆಗಿ ಇದರ ಹಿಂದೆ ಯಾರು ಕೆಲಸ ಮಾಡುತ್ತಿದ್ದಾರೆ ಹಿಜಬ್ ಹೋರಾಟವನ್ನ ಮಕ್ಕಳು ಪ್ರಪಂಚಕ್ಕೆ ಹಬ್ಬಿಸಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಇದರ ಹಿಂದೆ ಐಸಿಸು ಕೆಎಫ್ಡಿ ಮತ್ತಿತರ ಸಂಘಟನೆಗಳ ಕೈವಾಡ ಇದೆ ಹಿಜಬ್ ಹೋರಾಟದ ಸಮಗ್ರ ತನಿಖೆ ಆಗಬೇಕು ಉಡುಪಿಯಲ್ಲಿ ಕಂದಾಯ ಸಚಿವ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೇಳಿಕೆಯನ್ನ ಕೊಟ್ರೆ ಸಾಲೋದಿಲ್ಲ ತನಿಖೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ ನಿಮ್ಮ ಕೈಲೇ ಗೃಹ ಇಲಾಖೆ ಕೂಡ ಇರುವಂತದ್ದು ನಿಮ್ಮ ಸರ್ಕಾರದಲ್ಲಿ ಸೋ ಅದನ್ನ ಅದೇ ರೀತಿಯಾಗಿ ತನಿಖೆಯನ್ನ ಕೂಡ ಮಾಡಬೇಕಾಗುತ್ತೆ ಉಡುಪಿಯಲ್ಲಿ ಶುರುವಾಗಿದ್ದು ಒಂದು ಸಣ್ಣ ಗ್ರಾಮದಲ್ಲಿ ಶುರುವಾಗಿದೆ ಇಡೀ ಪ್ರಪಂಚಕ್ಕೆ ಹೋಗಿದೆ ಅಂದ್ರೆ ಇದರಿಂದ ದುಷ್ಟಶಕ್ತಿಗಳಿದೆ ಪಾಕಿಸ್ತಾನ ಇರಬಹುದು ಇರಾಕ್ ಇರಬಹುದು ಇರಾನ್ ಇರಬಹುದು ಅಫ್ಘಾನಿಸ್ತಾನ ಈ ತರದೆಲ್ಲ ಕಂಟ್ರಿಗಳು ಭಯೋತ್ಪಾದನಾ ಚಟುವಟಿಕೆಗೆ ಇರೋದು ಅಂತವರೆಲ್ಲರೂ ಕೂಡ ರಿಯಾಕ್ಟ್ ಮಾಡಿರೋದು ನೋಡಿದ್ರೆ ಒಂದೇ ಒಂದು ವಾರದಲ್ಲಿ ಇಷ್ಟು ಕಡೆ ಹೋಗಿದೆ ಅಂದ್ರೆ ಇದರಿಂದ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಉಗ್ರಗಾಮಿ 100% ಇದೆ ಮಕ್ಕಳು ಶಾಲಾ ಮಕ್ಕಳು ಹುಷಾರಾಗಿರಬೇಕು ಇದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ನಾವು ಶಾಲೆಗೆ ಹೋಗೋದು ವಿದ್ಯೆ ಕಲಿಯಕ್ಕೆ ಮತಾಂತರ ಮಾಡಕ್ಕೆ ಅಥವಾ ಧರ್ಮ ಪ್ರಚಾರಕ್ಕಲ್ಲ ಅದರಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡು ಯಾವುದೇ ಸಮುದಾಯ ಇರಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ನಾವು ಹೋಗ್ತಾ ಇರುವಂತ ದೇವಾಲಯ ವಿದ್ಯೆ ಕಲಿಯುವಂತ ದೇವಾಲಯ ಅಲ್ಲಿ ವಿದ್ಯೆಗೆ ಮಾತ್ರ ಅವಕಾಶ ಇರಬೇಕು ಯಾವುದೇ ಧಾರ್ಮಿಕ ಚಟುವಟಿಕೆ ಶಾಲು ಹಾಕುವಂತದ್ದಾಗಲಿ ಕೇಸರಿ ಹಿಜಾಬ್ ಹಾಕೋದು ಎರಡೂ ತಪ್ಪೆ ಹೈಕೋರ್ಟ್ ಆದೇಶ ಮಾಡಿದೆ ಅದರ ಮೇಲೂ ಉಲ್ಲಂಘನೆ ಮಾಡಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಇನ್ನು ಹಿಜಾಬ್ ವಿವಾದಕ್ಕೆ ಕಾರಣ ಹೊರಗಿನವರು ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಹೊರಗಿನವರಿಂದ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಹೇಳಿದರು ಇನ್ನು ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಸಮವಸ್ತ್ರ ಅಂದ್ರೆ ಅದು ಸಮಾನತೆ ಸಂಸ್ಕಾರ ತುಂಬುವಂತ ಕೆಲಸ ಆಗಬೇಕು ಅಂತ ಹೇಳಿದರು ಹೈಕೋರ್ಟ್ ಏನ ಆದೇಶ ಕೊಟ್ಟಿದೆ ಎಲ್ಲರೂ ಪರಿಪಾಲನೆ ಮಾಡಬೇಕು ಆ ಹೈಕೋರ್ಟ್ ಪರಿಪಾಲನೆ ಮಾಡುವಾಗ ನಾನು ಆಗಲೇ ಮೊದಲೇನೆ ಹೇಳಿದ್ದೀನಿ ಬಹಳಷ್ಟು ಹೊರಗಿನ ಜನ ಹೋಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಇದೆಲ್ಲ ಗೊಂದಲ ಆಗಿದೆ ನಾನು ಇಷ್ಟೇ ಹೇಳ ಬಯಸ್ತೇನೆ ಹೊರಗಿನವ್ರು ಯಾರು ಹೋಗದೇ ಇದ್ದರೆ ಅಲ್ಲಿಯ ಮ್ಯಾನೇಜ್ಮೆಂಟು ಅಲ್ಲಿಯ ಪ್ರಿನ್ಸಿಪಾಲರು ಟೀಚರ್ಸು ಮತ್ತು ಪಾಲಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಅದನ್ನು ಬಗೆಹರಿಸ್ತಾರೆ ಇಂದೂ ಕೂಡ ಹಲವಾರು ಪ್ರಕರಣಗಳಲ್ಲಿ ಬಗೆಹರಿಸ್ತಾ ಇದ್ದಾರೆ ಯಾವ್ಯಾವ ಪ್ರಕರಣ ಏನೇನಾಗಿದೆ ಅನ್ನೋದನ್ನು ಎಲ್ಲ ವಿವರಗಳನ್ನು ನಾನು ಪಡ್ಕೊಳ್ತೇನೆ ಅದು ಬೇರೆ ವಿಚಾರ ಆದರೆ ಈ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಎಲ್ಲ ಗೊಂದಲ ಇದೆ ಈ ವಾತಾವರಣ ತಿಳಿಯಾಗಬೇಕು ಅಂತ ನಾನು ಇಲ್ಲಿ ತರಪಿನಲ್ಲಿ ತಿಲಕ ಧರಿಸಿ ಬಂದಂತ ವಿದ್ಯಾರ್ಥಿಗಳು ಕೂಡ ಅವಕಾಶ ಎಲ್ಲ ಪ್ರಕರಣಗಳನ್ನ ನಾನು ವಿಚಾರಣೆ ನಾನು ಒಂದೇ ಮಾತಲ್ಲಿ ಹೇಳ್ತೇನೆ ಕಾಂಗ್ರೆಸ್ ಆಡಳಿತ ಪಕ್ಷ ಅಂತೂ ಇಲ್ಲ ವಿರೋಧ ಪಕ್ಷವಾಗಿ ಕೆಲಸ ಶಾಲೆಯಲ್ಲಿ ಯೂನಿಫಾರ್ಮ್ ಅಂದ್ರೆ ಸಮಾನತೆ ಅದು ಬಡವ ದೊಡ್ಡವ ಮೇಲ್ವರ್ಗ ಕೆಳವರ್ಗ ಬೇರೆ ಬೇರೆ ಯಾಕೆ ಕಾಣಬಾರ್ದು ಎಲ್ಲ ಮಕ್ಕಳು ಸೇರಿ ಒಂದು ಕಡೆ ಕೂತು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ನಾನು ಈ ದೇಶದ ಮಗ ನಾನು ಈ ದೇಶದ ಮಗಳು ಅನ್ನುವಂಥ ಏಕತೆಯನ್ನು ಸಮಗ್ರತೆಯನ್ನು ಅಸಂಸ್ಕಾರವನ್ನು ತುಂಬ ಕೇಂದ್ರ ಆಗಬೇಕು ಮತ್ತೊಮ್ಮೆ ನಮಗೆ ಬೇರೆ ಬೇರೆ ವೇಷಭೂಷಣ ಧರ್ಮ ಜಾತಿ ಇದೇ ಆಗೋದಾದರೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಕೊಡ್ತೀವಿ ನಾವು ನಾಳಿನ ಭವಿಷ್ಯದ ಭಾರತ ಹೆಂಗಿರುತ್ತೆ ಒಂದ್ಸರಿ ಯೋಚನೆ ಮಾಡ್ಕೊಂಡ್ರೆ ಭಯ ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ ಕೋರ್ಟು ಕಾಯ್ದೆ ಸಂವಿಧಾನ ಇದರ ಪ್ರಕಾರ ನಡ್ಕೋಬೇಕು ಇದರ ವಿರುದ್ಧ ಯಾರು ಹೋಗ್ತಾರೆ ಅವ್ರನ್ನ ಎಲ್ಲರೂ ಸೇರಿ ಖಂಡಿಸ್ಬೇಕು ಎಲ್ಲೋ ಬೆರಳೆಣಿಕೆ ಅಷ್ಟು ಕಡೆ ಅನಗತ್ಯವಾದಂಥ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಎಲ್ಲ ಕೆಲಸ ಮಾಡಿದರು ಯಾರು ಗೊಂದಲ ಮಾಡ್ತಾ ಇದ್ದಾರೆ ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಅವ್ರನ್ನ ಕೆಲವು ಕಡೆ ಅರೆಸ್ಟ್ ಆಗಿದೆ ಕೆಲವು ಕಡೆ ಮೊಕದ್ದಮೆಯನ್ನು ಹೂಡಿದ್ದೇವೆ ಕಣ್ಣಲ್ಲಿ ನೋಡ್ತಾ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಮಕ್ಕಳು ಆ ಎಳೆ ಮನಸ್ಸಿನ ಮೇಲೆ ಬೇರೆ ಪರಿಣಾಮ ಆಗಬಾರ್ದು ಕೇಸು ಕೋರ್ಟು ಇದಾಗಬಾರ್ದು ಅಂತೇಳಿ ಹೇಳಿ ನಮ್ಮ ಪೊಲೀಸರು ತಾಳ್ಮೆಯಿಂದ ಕರೆದು ಕಾಯ್ತಿದ್ದಾರೆ ಆದರೆ ಅತಿರೇಕಕ್ಕೆ ಹೋದಾಗ ಸುಮ್ಮನೆ ಬಿಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ರೀತಿಯ ಆಕ್ಷನ್ ಆಗ್ತದೆ
ಮಡಿಕೇರಿಯಲ್ಲಿ ಪ್ರಾಂಶುಪಾಲರಿಗೆ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ಹಿಜಾಬ್ ಅನ್ನು ತೆಗೆಯುವಂತೆ ಸೂಚಿಸಿದ್ದಾರೆ. ಪ್ರಾಂಶುಪಾಲರು ಸೂಚಿಸಿದ್ರು ತರಗತಿಯೊಳಗಡೆ ಕೂರುವಂತಹ ಸಂದರ್ಭದಲ್ಲಿ ಹಿಜಾಬ್ ಅನ್ನು ಹಾಕಬಾರದು, ಕೋರ್ಟ್ ಆರ್ಡರ್ ಇದೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಬೆದರಿಕೆಯನ್ನು ಹಾಕಲಾಗಿದೆ ಮಡಿಕೇರಿಯ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ವಿಜಯ್ ಅವರಿಗೆ. ಮೊಹಮ್ಮದ್ ತೌಸಿಫ್ ಎಂಬಾತನಿಂದ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ನೀನು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾನೆ. ಇವನು ಯಾರೋ ತರಲೆ ನನ್ನ ಮಗ ಮೊಹಮ್ಮದ್ ತೌಸಿಫ್ ಅನ್ನೋನು. ಮೊಹಮ್ಮದ್ ತೌಸಿಫ್ ಎಂಬಾತನ ವಿರುದ್ಧ ಸೈಬರ್ ಕ್ರೈಂ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ವಿಜಯ್ ಅವರು ಪ್ರಾಂಶುಪಾಲರು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಅವರಿಗೇನೆ ಬೆದರಿಕೆ ಕರೆ ಬಂದಿರುವಂಥದ್ದು ಸರ್ಕಾರದ ಆದೇಶ ಮತ್ತು ಹೈಕೋರ್ಟಿನ ಆದೇಶಗಳನ್ನು ಮಕ್ಕಳಿಗೆ ತಿಳಿ ಹೇಳಿದ್ದೇನೆ. ಮತ್ತು ಮಕ್ಕಳು ನಮಗೆ ತಿರುಗಿಸಿ ಲೆಕ್ಚರರ್ಸಿಗೆಲ್ಲ ತಿರುಗಿಸಿ ಮಾತಾಡಿದ್ದು ನಮಗೆಲ್ಲ ಭಾರಿ ಬೇಸರ ಆಯಿತು. ಇರಲಿ, ಆದರೆ ನಾವು ಸಹಿಸ್ಕೊಳ್ತೀವಿ, ಅವರಿಗೆ ಗೊತ್ತಿಲ್ಲದೆ ಏನೋ ಆ ರೀತಿ ಮಾಡಿರ್ತಾರೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತ ಆಯಿತು. ಮತ್ತು ಒಬ್ಬ ವ್ಯಕ್ತಿ ಅವನು ನನಗೆ ಜೀವ ಬೆದರಿಕೆಯನ್ನು ಹಾಕಿ ಅಂತ ಪದವನ್ನು ಬಳಸಿ ನನಗೆ ಹೀಯಾಳಿಸಿ ಬೆದರಿಕೆ ಹಾಕಿದ್ದಾನೆ ಸರ್. ಅದನ್ನು ನಾನು ಕಂಪ್ಲೇಂಟ್ ಕೊಡ್ತೇನೆ ಸರ್. ಅದೇ ನೀನು ಹೆಚ್ಚು ಕಾಲ ಬಾಳಲ್ಲ ಅಂತ ಹೇಳಿ ಬಿಟ್ಟು ನನಗೆ ಹಾಕಿದ್ದಾರೆ. ನಾನು ನನ್ನ ಮೊಬೈಲ್ ಇದರಲ್ಲಿ ತೆಗೆದು ನೋಡಿದಾಗ ಯೂಟ್ಯೂಬ್ ಇದರಲ್ಲಿ ಬಿಟ್ಟಿದ್ದಾರೆ, ಅದರಲ್ಲಿ ಹಾಕಿದ್ದಾರೆ ಸರ್. ಸರ್, ನಿಮಗೆ ಅವರ ಹೇಳಿಕೆಯನ್ನು ತೋರಿಸ್ತಾ ಇದ್ವಿ. ವಿಜಯ್ ಅವರು ಪ್ರಾಂಶುಪಾಲರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಇಲ್ಲಿ ಪ್ರಮುಖವಾಗಿ ಹಿಜಬ್ಬನ್ನು ತರಗತಿ ಒಳಗೆ ಹಾಕಬೇಡಿ, ಕೋರ್ಟ್ ಆರ್ಡರ್ ಈ ರೀತಿಯಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಆ ವಿದ್ಯಾರ್ಥಿನಿಯರಿಗೆ ತಿಳಿ ಹೇಳಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟನ್ನು ಹಾಕಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ. ಅದರ ಪ್ರಿಂಟನ್ನು ಕೂಡ ತಗೊಂಡು ಸೈಬರ್ ಕ್ರೈಮ್ಗೆ ದೂರನ್ನು ಕೊಟ್ಟಿದ್ದಾರೆ ವಿಜಯ್ ಅವರು. ಬುರ್ಕಾ ತೆಗಿತೇವೆ ಆದರೆ ಹಿಜಬ್ಬನ್ನ ತೆಗಿಯಲ್ಲ. ಹಾಸನದಲ್ಲಿ ಮುಂದುವರೆದಿದೆ ವಿದ್ಯಾರ್ಥಿನಿಯರ ಪಟ್ಟು. ಇಲ್ಲಾಂದ್ರೆ ಕಾಲೇಜಿನಿಂದ ಟಿ ಸಿ ಕೊಟ್ಬಿಡಿ ಅಂತ ವರಸೆಯನ್ನ ತೆಗೆದಿದ್ದಾರೆ. ಯಾರು ಸಂವಿಧಾನಕ್ಕೆ ಗೌರವ ಕೊಡಲ್ಲ, ಕೋರ್ಟ್ನ ಒಂದು ಆದೇಶಕ್ಕೆ ಗೌರವ ಕೊಡಲ್ಲ, ಅದ್ಯಾರು ಆ ರೀತಿಯಾಗಿ ನಡ್ಕೊಳ್ತಾ ಇರ್ತಾರೆ. ಟಿ ಸಿ ಕೊಡಬೇಕು ಅಂದ್ರೆ ಕೋರ್ಟ್ ಕಳಿಸ್ತಾ ಇರಿ ಅತ್ಲಾಗ. ಯಾಕಂದ್ರೆ ಇಂಥವ್ರಿಂದ ಕೋರ್ಟಿಗೂ ಕೂಡ ಬೆಲೆಯನ್ನ ಕೊಡದಂಥವ್ರಿಂದ ಶಿಕ್ಷಕರಿಗೆ ಬೆಲೆ ಕೊಡ್ತಾ ಇಲ್ಲ, ಪ್ರಾಂಶುಪಾಲರಿಗೂ ಕೂಡ ಬೆಲೆಯನ್ನ ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಈ ರೀತಿಯಾಗಿದೆ, ಫಾಲೋ ಮಾಡಬೇಕಾಗಿದೆ ನಾವು ಅಂತ ಹೇಳಿದ್ರು ಕೂಡ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ? ಹಿಜಾಬ್ ತೆಗಿಯಕ್ಕಾಗಲ್ಲ ಸರ್, ನಮ್ಮ ಮೈ ಮೇಲೆ ಬಟ್ಟೆ ಸರ್, ಇದು ಇದೇ ನಮಗೆ ಇದು ಮಾನ ಮರ್ಯಾದು ಸರ್ ಕೊಡೋದು. ಇಲ್ಲಾಂದ್ರೆ ನಾವು ಇದು ಕಾಲೇಜಿಗೆ ಟಿ ಸಿ ಕೊಡ್ಬಿಡಿ ಸರ್. ಸರ್ ಬಾಯಲ್ಲಿ ಹೇಳ್ಬೋದು ಟಿ ಸಿ ಕೊಡಿ ಅಂತ, ಅದು ಎಜುಕೇಶನ್ ಹಾಳಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಎಜುಕೇಶನ್ ಹಾಳಾಗುತ್ತೆ, ನಾವು ಓದ್ಬೇಕಂತ ನಮಗೂ ಆಸೆ ಇದೆ. ಓದಕ್ಕೆ ತಾನೇ ನಾವು ಬರೋದು, ದೊಡ್ಡವರಾಗಿ ನಾವು ಒಂದ್ ಏನಾದ್ರು ಮಾಡ್ಬೇಕಂತ. ಟಿ ಸಿ ಕೊಡಿ ಅಂತ ಬಾಯಲ್ಲಿ ಹೇಳ್ಬೋದು, ಅದ್ ಕಷ್ಟ ಅನುಭವಿಸ್. ಹಿಜಾಬ್ ತೆಗಿಯಕ್ಕಾಗಲ್ಲ ಸರ್, ನಮ್ಮ ಮೈ ಮೇಲೆ ಬಟ್ಟೆ ಸರ್, ಇದು ಇದೇ ನಮಗೆ ಇದು ಮಾನ ಮರ್ಯಾದು ಸರ್ ಕೊಡೋದು. ಇಲ್ಲಾಂದ್ರೆ ನಾವು ಇದು ಕಾಲೇಜಿಗೆ ಟಿ ಸಿ ಕೊಡ್ಬಿಡಿ ಸರ್. ಸರ್ ಬಾಯಲ್ಲಿ ಹೇಳ್ಬೋದು ಟಿ ಸಿ ಕೊಡಿ ಅಂತ, ಅದ್ ಎಜುಕೇಶನ್ ಹಾಳಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಎಜುಕೇಶನ್ ಹಾಳಾಗುತ್ತೆ, ನಾವು ಹಾಸನದಲ್ಲಿ ಪದವಿ ಪ್ರದಾನಕ್ಕೆ ಅಡ್ಡಿಯಾಗದ ಹಿಜಾಬ್ ಧರಿಸಿಯ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದಾರೆ. ಸರ್ಕಾರಿ ಸ್ವಾಯತ್ತ ವಿಜ್ಞಾನ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಘಟಿಕೋತ್ಸವ, ಹಿಜಾಬ್ ಧರಿಸಿಯೇ ಬಂದು ಗೋಲ್ಡ್ ಮೆಡಲ್ ಅನ್ನು ಸ್ವೀಕಾರ ಮಾಡಲಾಗಿದೆ. ಇಸ್ರೋ ವಿಶಾಂತ ಅಧ್ಯಕ್ಷರಾದಂತಹ ಡಾಕ್ಟರ್ ಕಿರಣ್ ಕುಮಾರ್ ಇಂದ ಪದವಿ ಪ್ರದಾನವನ್ನ ಮಾಡಲಾಯಿತು. ಇಸ್ರೋದ ವಿಶ್ರಾಂತ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಪದವಿಯನ್ನ ಪ್ರಧಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಡ್ಡಿಯ ಆಗಿಲ್ಲ ಹಿಜಬ್, ಯಾಕಂದ್ರೆ ಇಲ್ಲಿ ಹಿಜಬ್ ಅನ್ನ ಯಾವ ಸಂದರ್ಭದಲ್ಲಿ ಧರಿಸಬೇಕು ಅನ್ನುವಂಥದ್ರ ಬಗ್ಗೆ ಉಲ್ಲೇಖ ಆಗಿದೆ. ಇಲ್ಲಿ ಹಿಜಬ್ ಅನ್ನ ಧರಿಸಬೇಕಾಗಿರುವಂಥದ್ದು ತರಗತಿಯ ಒಳಗಡೆ ಹಿಜಬ್ ಅನ್ನ ತೆಗಿಬೇಕು. ಕಾಲೇಜ್ನ ಅಂದ್ರೆ ಪಿ ಯು ಸಿ ವರ್ಗು ಎಲ್ಲೆಲ್ಲ ವಸ್ತ್ರ ಸಂಹಿತೆ ಅನ್ನುವಂಥದ್ದಿದೆ, ಆ ಕಡೆ ಒಂದು ತರಗತಿ ಒಳಗಡೆ ಹಿಜಬ್ ಅನ್ನ ಧರಿಸಬೇಡಿ ಅಂತ ಕೋರ್ಟ್ ರೂಲ್ಸ್ ಇರುವಂತದ್ದು, ಆದೇಶ ಆಗಿರುವಂತದ್ದು. ನ ಘಟಿಕೋತ್ಸವದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಸ್ತ್ರ ಸಂಹಿತೆ ಅಲ್ಲಿ ಅಡ್ಡಿ ಆಗಿಲ್ಲ. ಸೊ ಹೀಗಾಗಿ ಹಿಜಬ್ ಅನ್ನ ಧರಿಸಿಕೊಂಡೆ ಆ ಒಂದು ಸಮಾರಂಭದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದೆ.
ರಾಜ್ಯದಲ್ಲಿ ಹಿಜಾಬ್ ವಿವಾದದ ಕಿಚ್ಚು ಭುಗಿಲೆದ್ದಿದೆ. ಹಿಜಾಬ್ ವಿವಾದ ಬಗೆಹರಿಸಲಿಕ್ಕೆ ಸರ್ವಧರ್ಮ ಗುರುಗಳ ಒಂದು ಪ್ರೆಸ್ ಮೀಟ್ ಕೂಡ ನಡೆಯಿತು. ಮುರುಘಾ ರಾಜೇಂದ್ರ ಮಠದ ಶಿವಮೂರ್ತಿ ಶರಣರು ಹಾಗೂ ಮುಸ್ಲಿಂ ಧರ್ಮಗುರು ಮೌಲಾನ್ ಮಕ್ಸೂದ್ ಸಾಹೇಬ್ ಸೇರಿದಂತೆ ಹಲವು ಧಾರ್ಮಿಕ ಮುಖಂಡರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ನಮ್ಮ ರಾಜ್ಯ ಶಾಂತಿಯ ರಾಜ್ಯ, ಭಾರತದಲ್ಲಿ ಸಹೋದರರಾಗಿ ಬಾಳ್ತಿದ್ದೇವೆ, ಎಲ್ಲರೂ ಕೂಡ ತಾಳ್ಮೆ ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ಸರ್ಕಾರ ಯಾವುದೇ ಸಮುದಾಯಕ್ಕೆ ಧಕ್ಕೆಯನ್ನು ಬಾರದಂತೆ ನೋಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಸರ್ವ ಧರ್ಮ ಗುರುಗಳು ಹೇಳಿದರು. ಕ್ಲಾಸ್ ರೂಮ್ಗೆ ಹಿಜಾಬ್ ಹಾಕಬಾರ್ದು ಅಂತ ಹೇಳಿದ್ದಾರೆ, ಅದನ್ನು ವಿದ್ಯಾರ್ಥಿನಿಯರು ಪೋಷಕರು ಅರ್ಥ ಮಾಡಿಕೊಳ್ಬೇಕು, ಈಗಾಗಲೇ ನ್ಯಾಯಾಲಯ ಏನು ಹೇಳಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಧರ್ಮ ಗುರುಗಳು ತಿಳುವಳಿಕೆಯನ್ನು ನೀಡಿದರು. ಅಡುಗೆ ಕಟ್ಟರೆ ಒಂದಿನ ಹಾಳು ಅಂತ ಹೇಳ್ತಾರೆ, ಬೆಳೆ ಕಟ್ಟರೆ ಒಂದು ವರ್ಷದ ಹಾಳು ಅಂತ ಹೇಳ್ತಾರೆ, ಒಂದು ವರ್ಷ ಹಾಳು, ವಿದ್ಯೆ ಕಟ್ಟರೆ ಜೀವನವೇ ಹಾಳು ಅನ್ನುವಂತ ಒಂದು ಮಾತು ನನ್ನಡಿ ಇದೆ. ಆ ದಿಸೆಯಲ್ಲಿ ಏನು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಅವರ ಒಂದು ವಿದ್ಯೆ ಅವರ ಶಿಕ್ಷಣ ಇವತ್ತು ಉತ್ತಮ ಆಗಬೇಕು, ಚೆನ್ನಾಗಿರಬೇಕು. ಅದಕ್ಕೆ ಸರ್ಕಾರ, ಸಂಘ ಸಂಸ್ಥೆಗಳು, ನಾವೆಲ್ಲರೂ ಸೂಕ್ತವಾಗಿರುವಂತ ಒಂದು ಪರಿಸರವನ್ನ, ವಾತಾವರಣವನ್ನ ನಿರ್ಮಾಣ ಮಾಡಿ ಕೊಡಬೇಕು. ಅವರ ಮೇಲೆ ಯಾವುದೇ ನೋಡಿ, ಹಿಜಾಬಿನ ಇದು ಆರ್ಡರ್ ಇನ್ನೂ ಫೈನಲ್ ಆರ್ಡರ್ ಕೋರ್ಟ್ ಇಂದ ಬಂದಿಲ್ಲ, ಇಂಟೀರಿಯಂ ಆರ್ಡರ್ ಮಾತ್ರ ಬಂದಿದೆ. ಇಂಟೀರಿಯಂ ಆರ್ಡರ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ. ಏಕೆಂದರೆ ಸ್ಪಷ್ಟವಾಗಿ ಅದರಲ್ಲಿ ಹೇಳಲಾಗಿದೆ, ಈ ಇಂಟೀರಿಯಂ ಆರ್ಡರ್ CDC ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಯಿಂದ ಯಾವ ಕಾಲೇಜಿಗೆ ಕಾಲೇಜಿನಲ್ಲಿ ಸಮವಸ್ತ್ರ ಧಾರಣೆಯ ಆರ್ಡರ್ಸ್ ಇದೆ ಅವರ ಮೇಲೆ ಮಾತ್ರ, ಅವರಿಗೆ ಮಾತ್ರ ಸೀಮಿತವಾಗಿದೆ ಎಂದು. ಮತ್ತು ಇನ್ನೊಂದು, ಕಾಲೇಜಿನಲ್ಲಿ ಕ್ಲಾಸ್ ರೂಮಿನಲ್ಲಿ ಒಳಗಡೆ ಹಿಜಾಬ್ ಜೊತೆ ಹಾಕಿಕೊಂಡು ಮಕ್ಕಳು ಹೋಗಬಾರದು, ಕೂರಬಾರದು ಅಂತಿರೋದು, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ಇದರ ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರ್, ಅದು ಮಕ್ಕಳಾಗಲಿ, ವಿದ್ಯಾರ್ಥಿನಿಯರಾಗಲಿ, ಪೋಷಕರಾಗಲಿ, ಶಿಕ್ಷಕರಾಗಲಿ, ಅಧ್ಯಾಪಕರು, ಪ್ರಾಧ್ಯಾಪಕರು, ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಜಿಲ್ಲಾ ಆಡಳಿತ ಇವರೆಲ್ಲ ಸರಿಯಾಗಿ ಅರ್ಥೈಸಿಕೊಂಡು ಅದನ್ನ ಅಕ್ಷರಶಃ ಸಹ ಅದನ್ನ ಪಾಲಿಸಬೇಕಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪೀಣ್ಯ ಫ್ಲೈಓವರ್ ಶಿಥಿಲಗೊಂಡ ಬೆನ್ನಲ್ಲೇ ಸಾರ್ವಜನಿಕರಲ್ಲಿ ಆತಂಕ ಎದುರಾಗಿದೆ. ನಗರದ ಎಲ್ಲಾ ಫ್ಲೈಓವರ್ಗಳ ಗುಣಮಟ್ಟ ಮೌಲ್ಯಮಾಪನಕ್ಕೆ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು ಪೀಣ್ಯ ಆಯಿತು. ಇದೀಗ ಮತ್ತೊಂದು ಮೇಲ್ಸೇತುವೆಯಲ್ಲಿ ಲೋಪ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸದಾ ವಾಹನಗಳಿಂದ ಗಿಜುಗುಡುವಂಥ ಫ್ಲೈಓವರ್ನ ಬೇರಿಂಗ್ ವೀಕ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ. ಯಾವಾಗ ಬೇಕಿದ್ರೂ ಕೂಡ ಅಪಾಯಕ್ಕೆ ಮುನ್ನುಡಿ ಬರೆಯುವಂಥ ಹಂತ ತಲುಪುವಂಥ ಸಾಧ್ಯತೆ ಇದೆ. ಗೊರಗುಂಟೆಪಾಳ್ಯ ಬಳಿಯ MES ಫ್ಲೈಓವರ್ ಬೇರಿಂಗ್ ಬಿರುಕು ಬಿಟ್ಟಿದೆ. BBMP ನಿರ್ವಹಣೆ ವಹಿಸಿಕೊಂಡಿರುವಂಥ MES ಮೇಲ್ಸೇತುವೆ, ಅದರ ಸ್ಥಿತಿ ಚಿಂತಾಜನಕ. BBMP ನಡೆಸಿದಂಥ ಗುಣಮಟ್ಟ ಮೌಲ್ಯಮಾಪನದಲ್ಲಿ ಆತಂಕದ ವರದಿ ಬಂದಿದೆ. ಈಗಲೇ ಎಚ್ಚೆತ್ಕೊಳ್ದಿದ್ರೆ ಮುಂದೊಂದು ದಿನ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬೆಂಗಳೂರಿನಲ್ಲಿ 66 ಫ್ಲೈಓವರ್ಗಳಿದ್ದಾವೆ. ಆ 66 ಫ್ಲೈಓವರ್ಗಳ ಒಂದು ಗುಣಮಟ್ಟ ಯಾವ ರೀತಿಯಾಗಿದೆ ಮೌಲ್ಯಮಾಪನ ಮಾಡಿ ಅಂತ ಮೊನ್ನೆಯಷ್ಟೇ ಕಾಂಗ್ರೆಸ್ನ MLC PR ರಮೇಶ್ ಅವರು ಆಗ್ರಹಿಸಿದ್ರು ಸರ್ಕಾರಕ್ಕೆ. ಯಾಕೆಂದರೆ ಸಾಕಷ್ಟು ಫ್ಲೈಓವರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಯ ಬಗ್ಗೆ, ಅದೆಷ್ಟು ಮಟ್ಟಿಗೆ ಸರಿ ಇದೆಯೋ ಇಲ್ವೋ ಅನ್ನುವಂಥ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ರು. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ PR ರಮೇಶ್ ಅವರು, ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ಒಂದು ಪೀಣ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫ್ಲೈಓವರ್ನಲ್ಲಿ ಯಾವ ರೀತಿಯಾದಂತಹ ಒಂದು ಆತಂಕ ನಿರ್ಮಾಣವಾಗಿತ್ತು ಅನ್ನೋದನ್ನ ನೋಡಿದ್ವಿ. 2 ತಿಂಗಳಾಗಿದ್ರೂ ಕೂಡ ಅದನ್ನ ಸರಿ ಮಾಡ್ಲಿಕ್ಕೆ ಆಗಿರಲಿಲ್ಲ, ಮೊನ್ನೆ ಮೊನ್ನೆ ಅವಕಾಶ ಮಾಡಿಕೊಟ್ರು. MES ಫ್ಲೈಓವರ್ನ ಕಥೆನೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ, ಬಿರುಕು ಬಿಟ್ಟಿರುವಂತದ್ದು. ನೋಡಿ, ಇದು ಮೊದಲನೇದಾಗಿ ಈಗ ನ್ಯಾಷನಲ್ ಹೈವೇ ಅವ್ರು ಮಾಡಿರ್ತಕ್ಕಂತ ಒಂದು ಫ್ಲೈಓವರ್, ಅದು ಯಾವುದು, ತುಮಕೂರು. ಈಗ ಅದರಲ್ಲಿ IISC ಅವರು ಮತ್ತು ನ್ಯಾಷನಲ್ ಹೈವೇ ಅವರು ಹೇಳಿರ್ತಕ್ಕಂತ ಮಾತಲ್ಲಿ ಅದು ದೊಡ್ಡ ವಾಹನಗಳನ್ನ ಸಂಚಾರ ಮಾಡೋದಕ್ಕೂ ಯೋಗ್ಯವಲ್ಲ ಅನ್ನೋದನ್ನ
ಅವರೇ ಹೇಳಿದ್ದಾರೆ. ಮತ್ತೆ ಈಗ ಸಣ್ಣ ವಾಹನಗಳ ಮಾತ್ರ ಬಿಡ್ತೀವಿ ಅಂತಾನು ಹೇಳ್ತಿದ್ದಾರೆ. ಅದೇನಾಗುತ್ತೋ ಗೊತ್ತಿಲ್ಲ. ಮತ್ತೆ ಈಗ ಎರಡು ಫ್ಲೈಓವರ್ ಇವತ್ತು ಸುದ್ದಿ ಆಗಿದೆ. ಒಂದು ಎಂಇಎಸ್ ರಸ್ತೆ ಅಂದ್ರೆ ನಮ್ಮ ಫ್ಲೈಓವರ್ ಇದು ರಿಂಗ್ ರೋಡ್ ಹೋಗುತ್ತೆ ನೋಡಿ ಜಾಲಂಡಿ ಕಡೆಗೆ, ಆ ಒಂದು ಫ್ಲೈಓವರ್ ದಟ್ ಈಸ್ ಓವರ್ ದಿ ರೈಲ್ವೆ ಹೋಗುತ್ತೆ, ರೈಲ್ವೆ ಮೇಲೆ ಹೋಗುತ್ತೆ. ಅಂದ್ರೆ ಹೊಸದಾಗಿ ರೈಲ್ವೆ ಅವರೇ ಮಾಡಿರ್ತಕ್ಕಂಥದ್ದು. ಸೊ ಈ ರೈಲ್ವೆ ಅವ್ರು ಮಾಡಿರ್ತಕ್ಕಂಥ ಫ್ಲೈಓವರ್ ಅವರೇ ನಿರ್ಮಿಸಿರ್ತಕ್ಕಂಥ ಫ್ಲೈಓವರ್ ಇವತ್ತು ಅಲ್ಲಿ ಕೆಲವು ಬೇರಿಂಗ್ಸ್ ಬಿರುಕು ಬಿಟ್ಟಿದೆ ಅಂತೇಳಿ, ಅಲ್ಲಿ ಲೋಡ್ ಬೇರಿಂಗ್ ಇರ್ತಕ್ಕಂತ ಏನು ಪಿಯರ್ಸ್ ಇದೆ ಆ ಪಿಯರ್ ಮೇಲೆ ಸಂಪೂರ್ಣವಾಗಿ ಭಾರ ಬೀಳ್ತಾ ಇದೆ. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರೋಲ್ಲ ಲೋಡಿಂಗ್, ಹಾಗಾಗಿ ಏನಾಗುತ್ತೆ ಅದು ಕಾಲಕ್ರಮೇಣ ಬಿರುಕು ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ. ಇದ್ರ ಬಗ್ಗೆ ಕಾರ್ಪೊರೇಷನ್ ಅವರು ಈಗ ಆಲ್ರೆಡಿ 2 ತಿಂಗಳಿಂದ ಬರೆದಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಇದವರು ರೈಲ್ವೆ ಅವರು ಅದಕ್ಕೆ ಸ್ಪಂದಿಸದೇ ಇರೋದು ದುರ್ದೈವ. ಹೌದು ಹೌದು. ಎರಡನೇದು ಇವತ್ತು ITC ಕಾರ್ಖಾನೆ ಹತ್ರ ಒಂದ್ ಇನ್ನೊಂದು ಇದೇ ತರ ಫ್ಲೈಓವರ್ ರೈಲ್ವೆ ಓವರ್ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ರೈಲ್ವೆ ಅವರೇ ಕಟ್ಟಿರೋದು. ಸೊ ಅದರಲ್ಲೂ ಹಲವು ದೋಷಗಳಿದೆ ಸರ್. ಅದನ್ನ ಇನ್ಸ್ಪೆಕ್ಷನ್ ಮಾಡಲ್ವಾ ಸರ್ ಈ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಇಲಾಖೆಗಳು, ರೈಲ್ವೆ ಇಲಾಖೆ, NHAI ಇವರೆಲ್ಲರೂ ಕಟ್ಟುವಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡದೇ ಇರುವಂತದ್ದೇ ಈ ಒಂದು ಆತಂಕಕ್ಕೆ ಕಾರಣ ಅಂತ. ಒಂದು ಕಳಪೆ ಕಾಮಗಾರಿ ಒಂದು, ಆದ್ರೆ ಇನ್ನೊಂದು ನಿರ್ವಹಣೆ ಅಂದ್ರೆ ಮೇಂಟೆನೆನ್ಸ್. ಈ ಎರಡು ಬಹಳ ಪ್ರಮುಖವಾದಂತದ್ದು. ಯಾವುದೇ ಒಂದು ಫ್ಲೈಓವರ್ ಅಲ್ಲಿ ಕಳಪೆ ಕಾಮಗಾರಿ ಆದಾಗ ಅದರ ಸಂಪೂರ್ಣವಾದಂತ ಒಂದು ಎಕ್ಸಾಮಿನ್ ಆಗ್ಬೇಕಾಗತ್ತೆ. ಅಂದ್ರೆ ಅದು ಲಾಂಗ್ ಟರ್ಮ್ ಇದೆಯಾ ಶಾರ್ಟ್ ಟರ್ಮ್ ಆಗುತ್ತಾ ಅನ್ನೋದು ನೋಡ್ಬೇಕು. ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಸಂಸ್ಥೆಗಳು ಆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಮತ್ತು ಅದು ಸ್ಟೆಬಿಲಿಟಿ ಚೆಕ್ ಮಾಡೋದಕ್ಕೆ ಮತ್ತು ಲಾಂಗ್ ರನ್ ಅಲ್ಲಿ ಇದಕ್ಕೆಲ್ಲ ಚೆಕ್ ಮಾಡೋದಕ್ಕೆ ಹಲವು ಬೇರೆ ಬೇರೆ ರೀತಿಯಲ್ಲಿ ಅಪಾಯಿಂಟ್ ಮಾಡ್ತಾರೆ, ಅಂದ್ರೆ ಔಟ್ಸೋರ್ಸ್ ಮಾಡ್ತಾರೆ. ಆದ್ರೆ ಇವತ್ತು ಇಂತ ಒಂದು ಪರಿಸ್ಥಿತಿಯಲ್ಲೂ ನಾನು ಇದನ್ನ ಸುಮಾರು 4 ದಿವಸದಿಂದನೇ ಹೇಳಿದೆ. ಏನ್ ಹೇಳಿದೆ, ಇಡೀ ನಮ್ಮಲ್ಲಿ ಇರ್ತಕ್ಕಂತ BDA ಕಟ್ಟಿರ್ತಕ್ಕಂಥದ್ದು ಬಹಳಷ್ಟಿದೆ. ಕಾರ್ಪೊರೇಷನ್ ಫ್ಲೈಓವರ್ ಇದೆ ಮತ್ತೆ ನಮ್ಮ ಹೊಸೂರು ರೋಡ್ ಅಲ್ಲಿ ಕೆಲವು ಸಂಸ್ಥೆಗಳ ಜೊತೆಗೆ ಜೋಡಣೆ ಆಗಿ ಕಟ್ಟಿರ್ತಕ್ಕಂಥದ್ದು PPP ಮಾಡ್ಲಲ್ಲಿ. ಯಾವ್ದು ಅಂದ್ರೆ ನಮ್ಮ ಇನ್ಫೋಸಿಸ್ ಮತ್ತೆ ಬಯೋಕಾನ್ ಜೊತೆಗೆ ಕಟ್ಟಿರ್ತಕ್ಕಂಥದ್ದು ಎಲ್ಲವೂ ಒಂದು ಕಡೆಯಿಂದ ಒಂದು ತನಿಖೆ ಆಗ್ಬೇಕು. ತನಿಖೆ ಅನ್ನೋದಕ್ಕಿಂತ ಒಂದು ತಾಂತ್ರಿಕ ಮೌಲ್ಯಮಾಪನ ಆಗ್ಬೇಕು. ಸೊ ಇದನ್ನು ಸಂಪೂರ್ಣವಾಗಿ ಮಾಡದಿದ್ದು ಇವತ್ತು ಆತಂಕ ಶುರು ಆಗುತ್ತೆ ಸಾರ್ವಜನಿಕರಲ್ಲಿ. ಏನಪ್ಪಾ ಇದು, ನಾವು ಪ್ರತಿ ಸರ್ ನೀವು ವಿಧಾನ ಪರಿಷತ್ ನಲ್ಲಿ ಪ್ರಶ್ನೆಯನ್ನ ಕೇಳಿದ್ರಲ್ಲ, ಅದಕ್ಕೆ ಯಾವ ರೀತಿಯಾಗಿ ಸರ್ಕಾರ ನೆಕ್ಸ್ಟ್ ತನಿಖೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡುತ್ತೆ, ಹೇಗೆ ಈ ಆತಂಕವನ್ನ ದೂರ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.